ನಾನು ಮೊದಲೇ ಹೇಳಿದ ಹಾಗೆ ಸೌನಂದಿ ಒಳಗೆ ಮಳೆ ಮಲ್ಲೇಶ್ವರ ಅನ್ನೋ ದೇವಸ್ಥಾನ ಅಂತಕ್ಕಂಥದ್ದು ಒಂದು ಹೇಳಿದೆ. ಮಳೆ ಮಲ್ಲೇಶ್ವರ ದೇವಸ್ಥಾನ ಅದು ಬಹಳ ಪ್ರಸಿದ್ಧವಾದ್ದು. ಯಾವಾಗ ಮಳೆ ಇದ್ದರೆ ಶ್ರಾವಣಾಭರಣಗಳು ಬಂದಾಗ ಆ ದೇವರಿಗೆ ಹೋಗಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ರುದ್ರಾಭಿಷೇಕವನ್ನು ಮಾಡಿದ್ರೆ ಮಳೆ ಖಂಡಿತವಾಗಿಯೂ ಬರುತ್ತೆ. ನಾವು ಕಂಡಾಗಲೂ ಎಷ್ಟೋ ಸಾರಿ ಆ ರೀತಿ ಮಾಡಿ ನಡೆದಿರೋದು ಉಂಟು, ಮಳೆ ಬಂದಿರೋದು ಉಂಟು, ನಾವು ಕಂಡಾರ ಕಂಡಿದ್ದೀವಿ. ಅದರಲ್ಲಿ ವಿಶೇಷವೇನಿಲ್ಲ, ಮಳೆ ಬಂದೇ ಬರುತ್ತೆ, ಮಳೆ ಅಂತಂದು ಗ್ಯಾರಂಟಿ ಅದು. ಅಲ್ಲಿ ರುದ್ರೇಶ್ವರ ದೇವಸ್ಥಾನ ಅಂತಕ್ಕಂಥ ದೇವಸ್ಥಾನವೂ ಇದೆ, ಅದು ತುಂಬ ಪ್ರಸಿದ್ಧಿಯಾದ್ದು. ಇದಾದ್ಮೇಲೆ ಇಲ್ಲಿ ಹರಿಹರಪುರಕ್ಕೆ ಬಂದರೆ ಇಲ್ಲಿ ಮಾಧವರಾಯ ಅಂತ ಹಿಂದಿನ ಹೆಸರು, ಆದರೆ ಇವಾಗ ಅದನ್ನು ಮಾಧವ ಕೃಷ್ಣ ಅಂತ ಅಂತ ಹೆಸರು ಇದ್ದಾರೆ ಆಗತ್ತ ಅಂತಾರೆ ಕರೆಕ್ಟ್. ಈಗ ಇದಾದ ನಂತರ ಅನ್ನು ಉತ್ತಮ ದುರ್ಗಾಪುರ ದೇವಸ್ಥಾನ. ಈ ಮಧ್ಯದಲ್ಲಿ ಪ್ರಸನ್ನ ನಂಜುಂಡೇಶ್ವರ ಅಂತಕ್ಕಂಥ ದೇವಸ್ಥಾನವೂ ಊರಿನ ಮಧ್ಯದಲ್ಲಿದೆ. ಅದನ್ನು ಶೃಂಗೇರಿಯ ಜಗದ್ಗಳ ಟಿ ಸಿ ಭಾರತೀ ತೀರ್ಥ ಮಹಾಸ್ವಾಮಿಗಳು ಹೀಗೆ 19 ವರ್ಷ ಆಯಿತು. ಅದು ಬಂದು ಹರಿಹರಪುರದಲ್ಲಿ 5 ದಿವಸ ವಾಸ್ತವ್ಯವಿದ್ದು ಇಡೀ ಶೃಂಗೇರಿಯ ಮಠದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು 40-50 ಜನ ಬಂದಿದ್ರು. ಅವಾಗ ಕುಂಭಾಭಿಷೇಕವನ್ನು ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ರು. ಆವಾಗಲೇ ಇದರೊಳಗೆ ಅಲ್ಲಿ ಯಾವ್ಯಾವ ದೇವರು ಮಾಡಿದ್ರು ಅಂತಂದರೆ ನವಗ್ರಹ, ಸುಬ್ರಹ್ಮಣ್ಯೇಶ್ವರ, ಗಣಪತಿ, ಪ್ರಸನ್ನ ನಂಜುಂಡೇಶ್ವರ, ಅದಾದ ನಂತರ ದುರ್ಗಾಪುರಮೇಶ್ವರಿ ದೇವಸ್ಥಾನ ಇತ್ತೀಚೆಗಾಗಿರ್ತು. ಈ 5 ದೇವಸ್ಥಾನಗಳನ್ನು ಶೃಂಗೇರಿ ಜಗದ್ಗುರುಗಳಿಂದೇ ಪ್ರತಿಷ್ಠಾಪನೆ ಆಗಿರ್ತು ಅಂದರೆ ಇದೊಂದು ರೆಕಾರ್ಡು. ಈಗಿನ ಕಾಲದಲ್ಲಿ ಗಿನ್ನಿಸ್ ರೆಕಾರ್ಡ್ ಅಂತ ಏನು ಹೇಳ್ತಾರೆ ಆ ರೀತಿ ಒಳಗೆ ಶೃಂಗೇರಿ ಜಗದ್ಗುರುಗಳಿಂದೇ ಆಗಿರ್ತಿದ್ದ ರೆಕಾರ್ಡ್ ಅಂದರೆ ನಾನು ಅದನ್ನು ಭಾವಿಸ್ತೀನಿ, ಹೇಳಬಹುದು. ಆದರೆ ಈ ಥರ ನೋಡಿರೋದು ನನ್ನ ಗಮನಕ್ಕೇನೋ ಬಂದಿಲ್ಲ ಇಲ್ಲಿವರೆಗೆ. ಆಮೇಲೆ ಇಲ್ಲಿ ಶೋಭನ ದೇವಸ್ಥಾನ ಅಂತಿದೆ, 3 ಶೋಭನ ದೇವಸ್ಥಾನ ಇದೆ. ಆ ಶೋಭನ ದೇವರನ್ನು ಕೂಡ ಹಿಂದೆ ಬ್ರಾಹ್ಮಣರೇ ಅದನ್ನು ಹಾಕ್ಕೊಂಡು ಕುಣಿಯೋದು ಮಾಡೋದು ದೇವಸ್ಥಾನ ಮುಂದೆ ಊರಿನೊಳಗೆ ಎಲ್ಲ ಮನೋರಂಜನೆ ವ್ಯವಸ್ಥೆ ಮಾಡೋದು. ಅಲ್ಲೇ ಅವರು ದೇವರುಗಳು ಅದು ಆದ್ರಿಂದ ಅದನ್ನು ಪೂಜೆ ಮಾಡ್ಕೊಂಡಿದ್ರು. ಅದು ಸಹಿತ ಶುಕ್ರವಾಗಬೇಕು ಪೂಜೆ. ಇತ್ತೀಚಿನ ದಿನಗಳಲ್ಲಿ ಬ್ರಾಹ್ಮಣರು ಕಡಿಮೆ ಆದ್ರಿಂದ ಅದನ್ನು ಪೂಜೆ ಇದು ನಡೆಸೋ ಕಷ್ಟವಾಗುತ್ತೆ ಅಂತ ಹೇಳಿ ಅದನ್ನು ಅಭ್ಯರ್ಥಿಯವರಿಗೆ ನಾವು ಕೊಟ್ಟು ಈಗ ಆ ದೇವಸ್ಥಾನ ಹೊಸ್ತಾಗಿ ಜೀರ್ಣೋದ್ಧಾರವಾಗಿ ಈಗ 4 ವರ್ಷದ ಕೆಳಗೆ ಅದು ಸಹಿತ ಹೊಸ ದೇವಸ್ಥಾನವಾಗಿ ಪೂಜೆ ಇದು ನಡೀತಾ ಇದೆ. ಇನ್ನು ಊರಿನ ಉತ್ತರ ದಿಕ್ಕಿನ ಭಾಗದಲ್ಲಿ ಲಕ್ಷ್ಮೀ ದೇವಿ ಅಂತ ಒಂದು ದೇವಸ್ಥಾನ ಇದೆ, ಅದಕ್ಕೂ ಕೂಡ ವಿಗ್ರಹ ಭಿನ್ನವಾಗಿದ್ದರಿಂದ ಅದನ್ನು ಬೇರೆ ಇದು ಮಾಡಿ ಅದಕ್ಕೂ ಕುಂಭಾಭಿಷೇಕ ನಡೆಸಿ ಅದಕ್ಕೂ ಪೂಜೆ ನಡೀತಾ ಇದೆ. ಇದಾದ ನಂತರದಲ್ಲಿ ಇತ್ತೀಚೆಗೆ ಇಲ್ಲಿ ಪಕ್ಕದ 1 ಕಿಲೋಮೀಟರ್ ದೂರದಲ್ಲಿ ಅಡೆಕಲ್ ಹೊಸಳಿ ಇಟ್ಟಿದೆ, ಅಲ್ಲೊಂದು ಮಹಾವಿಷ್ಣು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಕೂಡ ಪೂಜೆ ಶನಿವಾರ ವಿಶೇಷ ಪೂಜೆಗಳು ನಡೀತಾ ಇದೆ. ಅದರ ಪಕ್ಕದಲ್ಲಿ ಒಂದು ಚಾಕೇನಹಳ್ಳಿ ಅಂತಿದೆ, ಆ ಚಾಕೇನಹಳ್ಳಿ ಒಳಗೆ ಈಗ ಒಂದು ಭೈರವೇಶ್ವರ ಅಂತ ಒಂದು ದೇವಸ್ಥಾನವನ್ನು ನಿರ್ಮಾಣ ಹಂತದಲ್ಲಿದೆ. ಇನ್ನೊಂದು 2-3 ತಿಂಗಳೊಳಗೆ ಅದು ಪೂರ್ಣವಾಗಿ ಮಠದಲ್ಲಿದೆ. ಆದ್ದರಿಂದ ಇದು ಒಂದು ಭಾಳ ಇದಾದ ಹೆಸರಾದಂಥ ಕ್ಷೇತ್ರವಾಗಿ ಮುಂದುವರಿತಾ ಇದೆ. ಮುಂದೆ ಹರಿಹರಪುರದಲ್ಲಿ ತುಂಬ ಭವಿಷ್ಯ ಇದೆ ಅಂತ ನಾನು ಭಾವಿಸ್ತೀನಿ.